ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಸಾಕು, ನಿಮ್ಮ ಸರ್ವ ಸಂಕಷ್ಟಗಳಿಗೆ ಮುಕ್ತಿ ಸಿಗುವುದಂತೂ ಗ್ಯಾರಂಟಿ. ಹೌದು ಸ್ನೇಹಿತರೆ, ಹರೇ ಕೃಷ್ಣ ಮಂತ್ರದ ಮೂಲಕ ಕಲಿಯುಗದ ದೈವ ಕೃಷ್ಣನನ್ನು ನೆನೆಯುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತಾ? ಹರೇ ಕೃಷ್ಣ ಮಂತ್ರದ ಪ್ರಯೋಜನ ತಿಳಿದರೆ ನೀವು ಮಂತ್ರವನ್ನು ಪಠಿಸದೇ ಇರಲಾರಿರಿ. ತಪ್ಪದೇ ಹರೇ ಕೃಷ್ಣ ಮಂತ್ರವನ್ನು ಪಠಿಸಿ. ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಕೃಷ್ಣನ ಹೆಸರು ಒಂದೇ ಎಂದು ಹೇಳಲಾಗಿದೆ. ಆದ್ದರಿಂದ ನಾವು ಹರೇ ಕೃಷ್ಣ ಎಂದು ಕೃಷ್ಣನ ನಾಮವನ್ನು ಜಪಿಸಿದಾಗ ಕೃಷ್ಣನು ನಮ್ಮ ನಾಲಿಗೆಯ ಮೇಲೆ ನೃತ್ಯ ಮಾಡುತ್ತಿದ್ದಾನೆ ಎಂದರ್ಥ. ಹಾಗಾದರೆ ಹರೇ ಕೃಷ್ಣ ಎಂದರೇನು? ಹೌದು, 15ನೇ ಶತಮಾನದಲ್ಲಿ ಚೈತನ್ಯ ಮಹಾಪ್ರಭುಗಳು ಬೋಧನೆಯನ್ನು ಆರಂಭಿಸಿದಾಗ ಹರೇ ಕೃಷ್ಣ ಎನ್ನುವ ಪದವು ಹುಟ್ಟಿಕೊಂಡಿತು. ಹರೇ ಕೃಷ್ಣ ಮಂತ್ರವು 16 ಪದಗಳ ವೈಷ್ಣವ ಮಂತ್ರವಾಗಿದೆ. ಹರೇ ಕೃಷ್ಣ ಮಂತ್ರವನ್ನು ಪಠಿಸುವುದರಿಂದ ಆಗುವ ಲಾಭವೇನು? ಈ ಮಂತ್ರದ ಪ್ರಯೋಜನವನ್ನು ತಿಳಿದರೆ ತಪ್ಪದೇ ನೀವು ಮಂತ್ರವನ್ನು ಪಠಿಸುವಿರಿ. ಇಷ್ಟಕ್ಕೆ ಹರೇ ಕೃಷ್ಣ ಮಂತ್ರ ಯಾವುದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ಮಂತ್ರವು ಭಗವಾನ್ ಕೃಷ್ಣನ 3 ಅವತಾರಗಳನ್ನು ವಿವರಿಸುತ್ತದೆ. ಈ ಮಂತ್ರದಲ್ಲಿ ಕೃಷ್ಣನ ಹರಿನಾಮ, ಕೃಷ್ಣನಾಮ ಮತ್ತು ರಾಮನಾಮವನ್ನು ನಾವು ನೋಡಬಹುದು. ಈ ಮಂತ್ರವನ್ನು ಪಠಿಸುವುದರಿಂದ ಕೃಷ್ಣನ 3 ಅವತಾರಗಳನ್ನು ನೆನೆದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಈ ಮಂತ್ರವನ್ನು ಪಠಿಸಿ. ಯಾವ ವ್ಯಕ್ತಿ ಹರಿರಾಮ ಮಂತ್ರವನ್ನು ಪಠಿಸುತ್ತಾನೋ ಅವನು ನಿಸ್ಸಂದೇಹವಾಗಿ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೆ ಎಂದರ್ಥ. ಮಾನವನ ಮನಸ್ಸು ಮಂಗನತೆ ಎನ್ನುವ ಮಾತಿದೆ. ಯಾಕೆಂದರೆ ನಮ್ಮ ಮನಸ್ಸು ಈಗಿದ್ದ ಹಾಗೆ ಇನ್ನೊಂದು ಕ್ಷಣ ಇರಲು ಸಾಧ್ಯವಿಲ್ಲ. ಅದು ಕ್ಷಣ ಕ್ಷಣಕ್ಕೂ ಸ್ಥಿಮಿತ ಕಳೆದುಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಾವುದೇ ವ್ಯಕ್ತಿಯಾದರೂ ಮೊದಲು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಆಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವೆಂದು ಹೇಳಲಾಗಿದೆ. ಹರೇ ಕೃಷ್ಣ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿಟ್ಟುಕೊಳ್ಳಬಹುದು. ನಾವು ಭೌತಿಕ ಜಗತ್ತಿಗೆ ಒಂಗಿಕೊಂಡಿರುವುದರಿಂದ ನಮ್ಮ ನಿಜವಾದ ಆತ್ಮವನ್ನು ನಾವು ಮರೆತಿದ್ದೇವೆ. ಭೌತಿಕ ಜಗತ್ತಿನತ್ತ ನಮ್ಮ ಒಲವು ಹೆಚ್ಚಾದಂತೆ ಸಾವು, ವೃದ್ಧಾಪ್ಯ ಹಾಗೂ ರೋಗಗಳ ಭಯವನ್ನು ಹೊಂದುತ್ತೇವೆ. ಯಾವಾಗ ನಾವು ಹರೇ ಕೃಷ್ಣ ಎನ್ನುವ ಮಂತ್ರವನ್ನು ಜಪಿಸುತ್ತೇವೋ ಆಗ ನಮ್ಮ ಪರಿಶುದ್ಧ ಮನಸ್ಸು ಎಚ್ಚೆತ್ತುಕೊಳ್ಳುತ್ತದೆ. ಭೌತಿಕ ಜಗತ್ತಿನಿಂದ ನಮ್ಮ ಆತ್ಮವನ್ನು ಆಧ್ಯಾತ್ಮಿಕ ಜಗತ್ತಿನತ್ತ ಕೊಂಡೊಯ್ಯುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಾವೇನೆಂಬುವುದು ನಮಗೆ ಅರ್ಥವಾಗುತ್ತದೆ. ಬೇರೆಯವರ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ನಾವು ನಮ್ಮ ಬಗ್ಗೆ ತಿಳಿದುಕೊಂಡಿರಬೇಕು. ಅಲಿ ಕ್ಯಾಲೆಂಡರ್ ಸೂಪರ್ ಟ್ರಾಂಪ್ ಇನ್ ಟು ದಿ ವರ್ಲ್ಡ್ ಎನ್ನುವ ಪುಸ್ತಕದಲ್ಲಿ ಹಂಚಿಕೊಂಡಾಗ ಮಾತ್ರ ನೈಜ ಸಂತೋಷವನ್ನು ಕಾಣಲು ಸಾಧ್ಯವೆಂದು ಹೇಳಲಾಗಿದೆ. ನಮ್ಮೊಳಗೆ ಸಂತೋಷವಿದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಸಂತೋಷಕ್ಕಾಗಿ ಹುಡುಕಾಡುತ್ತಾನೆ. ಆದರೆ ಇನ್ನು ಮುಂದೆ ನೀವು ಹುಡುಕಾಟವನ್ನು ಬಿಟ್ಟು ಹರೇ ಕೃಷ್ಣ ಎನ್ನುವ ಮಂತ್ರವನ್ನು ಜಪಿಸಿ. ಇದರಿಂದ ಆತ್ಮವು ದೇವರೊಂದಿಗೆ ಸಂಪರ್ಕವನ್ನು ಹಂಚಿಕೊಳ್ಳಲು ಅವಕಾಶ ಸಿಗುತ್ತದೆ. ದೇವರೊಂದಿಗೆ ಸಂಪರ್ಕವನ್ನು ಹೊಂದುವ ಮೂಲಕ ಸಂತೋಷ ದೊರೆಯುತ್ತದೆ. ಇದು ಭೌತಿಕ ಸಂತೋಷವಲ್ಲ, ಬದಲಾಗಿ ಇದನ್ನು ಅತೀಂದ್ರಿಯ ಸಂತೋಷ ಎನ್ನಲಾಗುತ್ತದೆ. ಕರ್ಮದ ಮೂಲ ನಿಯಮವು ನ್ಯೂಟನ್ಸ್ 3rd law of motion ನಿಯಮಕ್ಕೆ ಸಮಾನಾಗಿರುತ್ತದೆ. ನ್ಯೂಟನ್ಸ್ 3rd law of motionನಲ್ಲಿ ಪ್ರತಿಯೊಂದು ಕ್ರಿಯೆಗೂ ವಿರುದ್ಧ ಮತ್ತು ಸಮಾನ ಪ್ರತಿಕ್ರಿಯೆ ಇರುತ್ತದೆ ಎಂದು ವಿವರಿಸಿದ್ದಾನೆ. ಆಧ್ಯಾತ್ಮಿಕವಾಗಿ ಆತನ ನಿಯಮದ ಅರ್ಥವೇನೆಂದರೆ ಪ್ರತಿಯೊಂದು ಭೌತಿಕ ಕ್ರಿಯೆಗೂ ಪ್ರಕೃತಿಯು ಸಮಾನ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಎಂದರ್ಥ. ಬೈಬಲ್ನಲ್ಲಿ ಇದನ್ನೇ ನೀವು ಯಾವ ಬೀಜವನ್ನು ಬಿತ್ತಿದ್ದೀರೋ ಅದೇ ಬೀಜದ ಫಲವನ್ನು ಅನುಭವಿಸುವಿರಿ ಎನ್ನಲಾಗಿದೆ. ಹಾಗೆ ನಮ್ಮ ದೇಹವು ಕೂಡ ಒಂದು ಕರ್ಮದಿಂದ ಇನ್ನೊಂದು ಕರ್ಮಕ್ಕೆ ರೂಪಾಂತರಗೊಳ್ಳುತ್ತದೆ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಸಕಾರಾತ್ಮಕ ಕರ್ಮವು ಹೆಚ್ಚಾಗುತ್ತದೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಮ್ಮ ಕರ್ಮವು ಸಕಾರಾತ್ಮಕ ಶಕ್ತಿಯನ್ನು ಹೊಂದುತ್ತವೆ.
ಜೀವನ ಚಕ್ರದಿಂದ ನಮ್ಮ ಆತ್ಮವನ್ನು ಮುಕ್ತಗೊಳಿಸಿಕೊಳ್ಳಲು ನಮಗೆ ಮೋಕ್ಷ ಅತ್ಯಂತ ಅವಶ್ಯಕ. ನಾವು ಭೌತಿಕ ಆಸೆಗಳನ್ನು ತೊರೆದಾಗ ಅಥವಾ ಭೌತಿಕ ಆಸೆಗಳಿಂದ ಹೊರಬಂದಾಗ ನಾವು ಮೋಕ್ಷವನ್ನು ಪಡೆಯಬಹುದು. ಹರೇ ಕೃಷ್ಣ ಎಂದು ಕೃಷ್ಣನ ನಾಮವನ್ನು ಜಪಿಸಿದಾಗ ಸ್ವಾಭಾವಿಕವಾಗಿ ನಮ್ಮ ಆತ್ಮವು ಆಧ್ಯಾತ್ಮಿಕ ಆಸೆಗಳತ್ತ ಜಾಗೃತಗೊಳ್ಳುತ್ತದೆ. ಆಧ್ಯಾತ್ಮಿಕ ಒಲವು ಹೆಚ್ಚಾದಂತೆ ನಮ್ಮ ಆತ್ಮವು ದೇವರೊಂದಿಗೆ ಲೀನವಾಗುತ್ತದೆ. ಇದರಿಂದ ನಾವು ಮೋಕ್ಷವನ್ನು ಕಂಡುಕೊಳ್ಳಬಹುದು. ಹರೇ ಕೃಷ್ಣ ಮಂತ್ರವನ್ನು ಪಠಿಸುವುದರಿಂದ ನಮಗಾಗುವ ಅತ್ಯಂತ ಮುಖ್ಯ ಪ್ರಯೋಜನವೇನೆಂದರೆ ದೇವರ ಸಾಕ್ಷಾತ್ಕಾರ ಮತ್ತು ಆತನ ಶುದ್ಧ ಪ್ರೀತಿ ಲಭ್ಯವಾಗುತ್ತದೆ. ನಮ್ಮ ಆತ್ಮ ಅಥವಾ ಪ್ರಜ್ಞೆಯು ದೇವರೊಂದಿಗೆ ಒಂದಾದಾಗ ನಮ್ಮ ಆಧ್ಯಾತ್ಮಿಕ ಚಲನೆಯಿಂದ ದೇವರು ಸಂತೋಷಗೊಳ್ಳುತ್ತಾನೆ. ದೇವರ ಪ್ರೀತಿಯನ್ನು ಪಡೆಯಲು ನಾವು ಹರೇ ಕೃಷ್ಣ ಮಂತ್ರವನ್ನು ಪಠಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ಮೂಲಕ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾವು ಭಾವಿಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಆಸಕ್ತಿಕರವಾದ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.